ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ಮ್ಯಾಚ್ ನಾಳೆಯ ಪಂದ್ಯಕ್ಕೆ ಟೀಮ್ ಇಂಡಿಯಾ ಕಡೆಯಿಂದ ಪ್ರಮುಖ ಬದಲಾವಣೆಗಳು ಏನೇನೆಲ್ಲ ಆಗಲಿದೆ. ನಾಳೆ ಮ್ಯಾಚು ಸ್ಕಾಟ್ಲ್ಯಾಂಡು ತುಂಬ ಸಖತ್ತಾಗಿರುವ ತಂಡ, ರೀಸೆಂಟಾಗಿ ಒಳ್ಳೆ ಫೈಟ್ನ ಕೊಟ್ಟಿದ್ದಾರೆ. ಆದರೆ ಇಂಡಿಯಾ ವಿರುದ್ಧ ಗೆಲ್ತಾರ ಸ್ಕಾಟ್ಲ್ಯಾಂಡು ಅಂತ ಕೇಳಿದ ನನ್ನ ಪ್ರಕಾರ ಟೀಮ್ ಇಂಡಿಯಾಗೆ ಈಸಿ ವಿನ್ ಆಗುತ್ತೆ. ಆದರೆ ಕೆಲವೊಂದು ಬದಲಾವಣೆಗಳನ್ನ ಮಾಡ್ತಾರೆ. ಯಾಕೆ ಸರ್ ಬದಲಾವಣೆ? ಟೀಮ್ ಇಂಡಿಯಾ ಲಾಸ್ಟ್ ಮ್ಯಾಚ್ ಗೆಲ್ತು ಅಂತ ಕೇಳಿದ್ರೆ ಸ್ವಲ್ಪ ಜನ ಆಟಗಾರರಿಗೆ ರೆಸ್ಟ್ ಕೊಡಬೇಕಾಗುತ್ತೆ. ಯಾಕಪ್ಪ ಅಂದರೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ನ ಆಡಿದ್ರು, ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ನ ಆಡೋದ್ರಿಂದ ರೆಸ್ಟ್ ಸಿಗಬೇಕಾಗುತ್ತೆ. ಇವಾಗ ಫಾರ್ ಅನ್ ಎಕ್ಸಾಂಪಲ್ ಬೂಮ್ರಾಗೆ ರೆಸ್ಟ್ ಕೊಡ್ಬೋದು ಅಥವಾ ಮೊಹಮ್ಮದ್ ಶಮಿಗೆ ರೆಸ್ಟ್ ಕೊಡ್ಬೋದು. ಇವರಿಬ್ಬರಿಗೂ ರೆಸ್ಟ್ ಕೊಟ್ಟೆ ಕೊಡ್ತಾರೆ ಅನಿಸುತ್ತೆ ನನ್ನ ಪ್ರಕಾರ. ಅದಕ್ಕೆ ದೊಡ್ಡ ಬದಲಾವಣೆಗಳಾಗಲಿದೆ. ಅದು ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಜಸ್ಪಿ ಬೂಮ್ರಾಗೆ ಒಂದು ರೆಸ್ಟ್ನ ಕೊಟ್ಟರೆ ಅವರು ನಮೀಬಿಯಾ ವಿರುದ್ಧ ಒಂದು ಹ್ಯಾಟ್ರಿಕ್ ತೆಗೆಯೋಕ್ಕೆ ರೆಡಿಯಾಗಿರ್ತಾರೆ. ಕೆಲವೊಂದು ಬದಲಾವಣೆಗಳಾಗುತ್ತೆ. ನಾವು ಬ್ಯಾಟಿಂಗ್ ಆರ್ಡ್ರಲ್ಲೂ ಕೂಡ ಬದಲಾವಣೆಗಳನ್ನ ನೋಡ್ಬೋದು. ಅಥವಾ ಓಪನರ್ಸ್ಗೆ ಇಬ್ಬರಲ್ಲೊಬ್ಬರಿಗೆ ರೆಸ್ಟ್ ಕೊಟ್ಟು ಇಶಾಂತ್ ಕಿಶನ್ ಕೇಳ್ ಓಪನಿಂಗ್ ಕೂಡ ಮಾಡಿಸ್ಬೋದು. ಒಟ್ಟಿನಲ್ಲಿ ಬದಲಾವಣೆಗಳಾಗುತ್ತೆ. ಯಾಕೆ ಬದಲಾವಣೆ ಅಂತ ನಿಮ್ಗೆ ಮೊದಲೇ ಹೇಳಿದ್ದೀನಿ. ಕೆಲವೊಂದು ಬದಲಾವಣೆಗಳಾದರೆ ಮಾತ್ರನೇ ನಾವು ಒಂದು ಒಳ್ಳೆಯ ಸ್ಥಾನದಲ್ಲಾಗ ಎಲ್ಲರಿಗೂ ಕೂಡ ಒಂದು ಈಕ್ವಲ್ ಆಪರ್ಚುನಿಟಿ ಕೊಡಬೇಕಾಗುತ್ತೆ. ಫಾರ್ ಅನ್ ಎಕ್ಸಾಂಪಲ್ ರಾಹುಲ್ ಚಹರ್ನ ತರಲೇಬೇಕು ಗುರು. ಎಲ್ಲ ಟೀಮು ಕೂಡ ಲೆಗ್ ಸ್ಪಿನ್ನರ್ ಇಟ್ಕೊಂಡು ಹೋಗ್ತವ್ರೆ ಮ್ಯಾಚ್ಗೆ. ಅಟ್ಲೀಸ್ಟ್ ಒಂದು ಮ್ಯಾಚ್ ಆದರೂ ರಾಹುಲ್ ಚಹರ್ನ ತರಲೇಬೇಕು. ಅದಕ್ಕೆ ಸ್ಕಾಟ್ಲೆಂಡ್ ವಿರುದ್ಧ ಮೂರು ಜನ ಸ್ಪಿನ್ನರ್ಸ್ನ ಕರ್ಕೊಂಡ್ಬರಬೇಕು. ಶಾರ್ದೂಲ್ ಠಾಕೂರ್ನ ರೆಸ್ಟ್ ಮಾಡಿ ರಾಹುಲ್ ಚಹರ್ ಬರಬೇಕು. ನೀವಿನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಗೆಳೆಯರೇ, ಈ ಕೂಡಲೇ ಜಾಯ್ನ್ ಆಗ್ತಾ ಬನ್ನಿ. ಟೆಲಿಗ್ರಾಮಲ್ಲೂ ಕೂಡ ನಿಮಗೆ ಅಪ್ಡೇಟ್ ಕೊಡ್ತಾ ಬರ್ತೀನಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ.